ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನೆಲ್ ಬ್ಲಾಗ್ ಬ್ಲಾಗಿನ್ ಕನ್ನಡ ಸೊ ಬನ್ನಿ ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಸೊ ತರಕಾರಿ ಎಲ್ಲ ಸಿಪ್ಪೆಲ್ಲ ತೆಗೆದುಬಿಟ್ಟು ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಟ್ ಮಾಡೋಕ್ಕೆ ಸೊ ನೈಟು ಹತ್ತುವರೆ ಆಗಿತ್ತು ಅಂಗಡಿಯಿಂದ ಹಾಕ್ತಾನೆ ಬಂದಿದ್ದೆ ಸಾಂಬಾರು ಎಲ್ಲ ಇರಲಿಲ್ಲ ಬೆಳಗ್ಗೆಯೇ ಮತ್ತು ಮಧ್ಯಾಹ್ನ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ನನ್ನ ಮಗನೂ ಬೆಳಗ್ಗೆಯಿಂದ ಫ್ರೈಡ್ ರೈಸ್ ಮಾಡಮ್ಮ ಮಾಡಮ್ಮ ಅಂತ ಕೇಳ್ತಾನೆ ಇದ್ದ ಸೊ ಅದಕ್ಕೆ ತರಕಾರಿ ಎಲ್ಲ ಇತ್ತಲ್ಲ ಸರಿ ಇನ್ನೇನು ಶನಿವಾರ ನಾನು ಮಾತ್ರ ವೆಜ್ಜು ಮಿಕ್ಕಿದವರೆಲ್ಲ ನಮ್ಮ ಮನೆಯಲ್ಲೆಲ್ಲ ವೆಜ್ ತಿಂತಾರೆ ಸೊ ನಾನ್ ವೆಜ್ ಅಂದರೆ ಮಾಡಿದ್ರು ಅವ್ರು ತಿಂತಾರೆ ನಾನು ತಿನ್ನಲ್ಲ ಸೊ ಬೆಳಗ್ಗೆಗೂ ಅದಕ್ಕೆ ಮೊಟ್ಟೆ ಹಾಕ್ಕೊಂಡು ನಾಶಕ್ಕಾಗುತ್ತೆ ಗ್ರೇವಿಗೆ ಮಿಕ್ಕಿರುತ್ತಲ್ವ ಮೊಟ್ಟೆ ಹಾಕ್ಕೊಂಡು ಮಾಡ್ಕೋಬೋದು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಸೊ ನಾನು ಇದನ್ನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಿ ಸೊ ಪಲ್ಲಿ ಕಟ್ ಮಾಡೋ ಥರ ಕಟ್ ಮಾಡ್ತಾಯಿಲ್ಲ ಫ್ರೈಡ್ ರೈಸ್ಗೆ ಗೊತ್ತಿರುತ್ತಲ್ವ ಸ್ವಲ್ಪ ಶೇಪ್ ಕೊಟ್ಟು ಡಿಸೈನಾಗಿ ಕಟ್ ಮಾಡಬೇಕು ಆಗಲೇ ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಬೇಯುತ್ತೆ ನನ್ನ ಮಗ ಅಲ್ಲಿ ಏನೋ ಸ್ವಲ್ಪ ತರಲೆ ಕೆಲಸ ಎಲ್ಲ ಮಾಡ್ತಾಯಿದ್ದಾನೆ ಸೊ ಅದನ್ನೂ ನೋಡ್ಕೊ ನೋಡ್ತಾ ಇದ್ದೀನಿ ನಾನು ಕ್ಯಾಮ್ರ ಇಂದಾನೆ ಸೊ ಏನೇನು ಇದ್ದಾನೆ ಅಂತ ಸೊ ಹಿಂಗೆ ನಾನು ಅಡುಗೆ ಮನೇಲಿ ಏನಾದರೂ ಅಡುಗೆ ಕೆಲಸ ಏನಾದರೂ ಕೆಲಸ ಮಾಡ್ತಿದ್ರೆ ಅವನು ಅಷ್ಟೇ ಪಾತ್ರೆ ಎಲ್ಲ ಎಳ್ಕೊಂಡು ಅವನ ಪಾಡಿಗೆ ಅವನು ಏನಾದರೂ ಒಂದು ಕೆಲಸ ಅವ್ನು ಪಾಡ್ಗೆ ಮಾಡ್ತಾ ಇರ್ತಾನೆ ಹೀಗೆ ನಡೀತಾ ಇರುತ್ತೆ ಸೊ ಬೀನ್ಸು ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನೋಡಿ ತುಂಬ ಸ್ಲೈಸ್ ಸ್ಲೈಸಾಗಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆಗ ಅದು ಫ್ರೈಡ್ ರೈಸ್ಗೆ ಒಂದು ಲುಕ್ ಅಂತೀವಲ್ವ ಈ ಅಡುಗೆಗೆ ಇಂತಿಂಥ ಟೇಸ್ಟ್ ಇಂತಿಂತ ಡಿಸೈನ್ ಇದ್ರೇ ಚೆಂದ ಅಂತ ಹಂಗೆ ಫ್ರೈಡ್ ರೈಸ್ಗೆಲ್ಲ ಈ ರೀತಿ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಸೊ ಕ್ಯಾರೆಟ್ನೂ ಅಷ್ಟೇ ಹೇಳ್ದಂಗೆ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ನಾನು ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇರೋದು ಮೊಟ್ಟೆನೂ ಆಗ್ತಾಯಿಲ್ಲ ವೆರೈಟಿ ವೆರೈಟಿ ಫ್ರೈಡ್ ರೈಸೆಲ್ಲ ಇದೆ ಸೊ ನಾನು ಅಷ್ಟೆಲ್ಲ ಮಾಡೋಕೋಗ್ತಾಯಿ ಜಸ್ಟ್ ಸಿಂಪಲ್ ಆ ಟೈಮ್ಗೆ ಯಾಕಂದರೆ ಹತ್ತುವರೆ ಬೇರೆ ಆಗಿಬಿಟ್ಟಿತ್ತು ಇನ್ನು ಮಾಡೋದು ಯಾವಾಗ ತಿನ್ನೋದು ಯಾವಾಗ ನನ್ನ ಮಗ ಚಿಕ್ಕನ್ಗೂ ಅಷ್ಟೇ ಅದಣಿಗೂ ಅಷ್ಟೇ ಇಬ್ಬರಿಗೂ ಊಟ ತಿನ್ನಿಸಿರಲಿಲ್ಲ ಸೊ ತುಂಬ ಲೇಟ್ ಆಗ್ಬಿಟ್ಟಿತ್ತು ಅದಕ್ಕೆ ಸರಿ ಬೇಗ ಬೇಗ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಕ್ಯಾಪ್ಸಿಕಮ್ಮು ಅಷ್ಟೇ ಒಂದು ಆಗ್ತಾಯಿದ್ದೀನಿ ಜಾಸ್ತಿ ಆಗ್ತಾಯಿಲ್ಲ ಸೊ ಅದನ್ನು ಅಷ್ಟೇ ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮಿಸ್ಸಿಂಗು ಕ್ಯಾಬೇಜು ಮತ್ತು ಈರುಳ್ಳಿ ಹೂವು ಸ್ಪ್ರಿಂಗ್ ಆನಿಯನ್ನು ಅದೆರಡು ಮಿಸ್ಸಿಂಗು ನಾನು ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಒಂದು ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಫಸ್ಟ್ ಇಕ್ಕೊಬಿಟ್ಟಿದ್ದೆ ಈಗ ಒಂದೊಂದೇ ಪ್ಲೇಟಿಗೆ ಎತ್ತಿಕೊತಾ ಇದ್ದೀನಿ ಮನೆ ಮೇಲೇ ಇಡ್ಬೋದಾಗಿತ್ತು ಎಲ್ಲ ಒಂಥರ ಏನಂತಾರೆ ಮಿಸ್ಸಿ ಥರ ಆಗ್ಬಿಡುತ್ತೆ ಇನ್ನೊಂದು ತರಕಾರಿ ಕಟ್ ಮಾಡ್ಕೋಬೇಕು ಅಂದರೆ ಜಾಗ ಸಾಲಲ್ಲ ಅದನ್ನ ಆ ಕಡೆ ಜರುಗಿಸಿ ಈ ಕಡೆ ಜರುಗಿಸಿ ಏನಂತಾರೆ ಹಿಂಸೆ ಆಗ್ಬಿಡುತ್ತೆ ಸೊ ಅದಕ್ಕೆ ತಟ್ಟೆ ಇದ್ದರೆ ಎಲ್ಲ ಒಂದೇ ಕಡೆ ಇರುತ್ತೆ ಒಂದೊಂದೇ ಕಟ್ ಮಾಡಿ ಇಟ್ಕೋಬೋದು ಮತ್ತು ಅಡುಗೆ ಒಗ್ಗರಣೆಗೆ ಹಾಕುವಾಗಲೂ ಅಷ್ಟೇ ಒಂದೊಂದೇ ಎತ್ತಿ ಹಾಕ್ಕೋಬೋದು ಸೊ ಇದನ್ನು ನಾನು ತುಂಬ ಉದ್ದಕ್ಕೂ ಕಟ್ ಮಾಡೋಕ್ಕೋಗ್ಲಿಲ್ಲ ಜಸ್ಟ್ ಅದನ್ನ ಅರ್ಧ ಮಾಡಿಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಸ್ಲೈಸಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಶ ಚಾಕು ಅಷ್ಟು ಶಾರ್ಪ್ ಇರಲಿಲ್ಲ ಸೊ ಸ್ವಲ್ಪ ಶಾರ್ಪ್ ಕಮ್ಮಿ ಇತ್ತು ಸೊ ಅದಕ್ಕೆ ಆ ರೀತಿ ಬರ್ತಿದೆ ಇದು ನೋಡಿ ಇದು ತೋರಿಸ್ತಾ ಇದ್ದೀನಿ ಅದು ನೋಡಿ ಈಗೆಲ್ಲ ರೆಡಿಯಾಗಿದೆ ಚಿಲ್ಲಿನೂ ಅಷ್ಟೇ ಆಪ್ಷನಲ್ಲು ಬೇಕಂದ್ರೆ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂದ್ಬಿಟ್ಟು ಒಂದು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೂರು ಅದನ್ನೇ ಎರಡು ಭಾಗ ಮಾಡಿದ್ರೆ ಆರಾಗುತ್ತೆ ಸೊ ಈಗ ನಾನು ಎಣ್ಣೆ ಒಂದು ಮೂರು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ಹಾಕ್ಕೊಂಡು ಒಗ್ಗರಣೆಗೆ ಈರುಳ್ಳಿ ಮತ್ತು ಅದ್ರ ಜೊತೆಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬಿಡ್ತೀನಿ ಮತ್ತು ಒಂದು ಹೊತ್ತು ಬಿಟ್ಟು ಅಲ್ಲ ಹಾಕ್ಕೊಳ್ಳಲ್ಲ ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ಫ್ರೈಡ್ ರೈಸ್ ಮಾಡ್ಕೋಬೇಕಂದ್ರೆ ಈಗ ಯಾರಾದರೂ ಮಾಡೇ ಮಾಡಿ ಮಾಡಿ ಮಾಡ್ತೀರಲ್ವ ಸೊ ಆ ಟೈಮಲ್ಲಿ ಸ್ವಲ್ಪ ನಿಮಗೆ ಜಾಸ್ತಿನೇ ಮಾಡ್ಕೊಳ್ಳಿ ಜಸ್ಟ್ ಈಗ ಹೆಂಗಿರ ಚಿತ್ರಾನ್ನ ಗೊಜ್ಜು ಪುಳಿಯೋಗರೆ ಮತ್ತು ವಾಂಗಿಭಾತು ಅದೆಲ್ಲ ಗೊಜ್ಜು ಮಾಡ್ಕೋತಿರಲ್ವ ಸೊ ಫ್ರೈಡ್ ರೈಸು ಮಾಡ್ಕೊಳ್ಳಿ ನಿಮಗೆ ಅದು ಇವಾಗ ಈಗೇನು ತಿನ್ನಬೇಕು ಅಂತ ಅನಿಸುತ್ತೆ ನೆಕ್ಸ್ಟು ಅದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು ಏನಿಲ್ಲ ಒಂದು ದಿವಸ ಅಥವಾ ಎರಡು ದಿವಸ ಅದು ಫ್ರಿಜ್ಜಲ್ಲಿ ಇಟ್ಟೇ ಇಟ್ಟಿರ್ತೀವಿ ಸೊ ಅದಕ್ಕೆ ನೀವು ಮಾಮೂಲಿ ವಾರದ ದಿವಸ ನಾನ್ ವೆಜ್ ತಿನ್ನಲ್ಲ ಅಂದ್ರೂ ಬೇರೆ ಟೈಮಲ್ಲಿ ನೀವು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮೊಟ್ಟೆ ಎಲ್ಲ ಸಪ್ರೇಟಾಗಿ ಫ್ರೈ ಮಾಡಿ ಅದಕ್ಕೆ ಹಾಕ್ಕೊಂಡು ತಿನ್ಕೋಬೋದು ತಿನ್ನಬೇಕು ಅಂತ ಅನ್ಸಿದ್ರೆ ಫ್ರೈಡ್ ರೈಸು ಒಂದೇ ಒಂದೇ ಟೈಮ್ ಮಾಡಬೇಕಲ್ಲಪ್ಪ ಅನ್ನೋರಿಗೆ ಈ ರೀತಿ ನೀವು ಗೊಜ್ಜು ಥರ ಮಾಡಿ ಇಟ್ಕೋಬೋದು ನಾನಿಲ್ಲಿ ಒಂದು ಹೇಳ್ದಂಗೆ ಗೊಜ್ಜು ಥರ ಮಾಡ್ತಾಯಿದ್ದೀನಿ ಆ ಟೈಮ್ಗೆ ಆಗುವಂಗೆ ಮಾಡ್ತಾಯಿಲ್ಲ ಸೊ ಈಗ ಚೆನ್ನಾಗಿ ಫ್ರೈ ಆಗಲಿ ಹಸಿವಾಸನ ಹೋಗೋವರೆಗೂ ಉರ್ಕೊಳ್ಳೋಣ ಜಾಸ್ತಿನೂ ಹುರ್ಕೊಳ್ಳಲ್ಲ ನಾನು ಫುಲ್ಲು ಬ್ರೌನ್ ಆಗೋವರೆಗೂ ಹುಡ್ಕೊಳ್ಳಲ್ಲ ಸೊ ಇದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸೊ ಆಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಇಲ್ಲಿ ಫ್ರೈಡ್ ರೈಸ್ಗೆ ಯಾವುದೇ ರೀತಿ ಸಾಸೆಲ್ಲ ಆ್ಯಡ್ ಮಾಡ್ತಾಯಿಲ್ಲ ಚಿಲ್ಲಿ ಸಾಸು ಟೊಮೆಟೊ ಸಾಸು ಮತ್ತು ಸೋಯಾ ಸಾಸು ಅವೆಲ್ಲ ಆ್ಯಡ್ ಮಾಡೇ ಮಾಡ್ತಾರೆ ಬಟ್ ನಾನಿಲ್ಲಿ ಎಕ್ಸ್ಟ್ರಾ ಸ್ಪೈಸಸ್ ಹಾಕ್ಬಿಟ್ಟು ಮಾಡ್ತಾ ಇರೋದು ಸೊ ನಾನೀಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದಕ್ಕೂ ಮತ್ತೆ ಏನಂತಾರೆ ಒಬ್ಬರು ಶು ಶುಂಠಿನೇ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಬಿಟ್ಟು ಅಥವಾ ಬೆಳ್ಳುಳ್ಳಿ ಅವ್ರವ್ರ ಟೇಸ್ಟಿಗೆ ತಕ್ಕಂತೆ ಮಾಡ್ಕೋತಾರೆ ನಾನಿಲ್ಲಿ ಎರಡು ಮಿಕ್ಸ್ ಆಗಿರೋದಂಥ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಹಸಿ ವಾಸನೆಲ್ಲ ಹೋಗ್ಬೇಕಲ್ವ ಯಾವುದೇ ರೀತಿ ತರಕಾರಿನೂ ಯಾವುದೇ ರೀತಿ ನೀವು ಫ್ರೈ ಮಾಡುವಾಗ ಹಾಕೋತೀರಲ್ವ ಸೊ ಅದನ್ನೆಲ್ಲ ಫಸ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೀವು ಒಂದೊಂದೇ ಒಂದೊಂದೇ ಹಾಕ್ಬೇಕಾಗುತ್ತೆ ಯಾಕಂದರೆ ಹಾಕಿದ್ದೀವಲ್ಲ ಸರಿ ನೆಕ್ಸ್ಟ್ ಹಾಕೋಣ ಅನ್ನುವಾಗ ಅದರದ್ದೇ ಸ್ಮೆಲ್ಲು ಮತ್ತು ಟೇಸ್ಟು ಸಿಗಲ್ಲ ಆ ರೀತಿ ಆಗ್ಬಿಡುತ್ತೆ ಸೊ ನೀವು ಏನೇ ಒಂದು ಮಾಡುವಾಗಲೂ ಈರುಳ್ಳಿ ಟೊಮ್ಯಾಟೊ ಏನೇ ಆಗಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಇಂಗ್ರೀಡಿಯೆಂಟ್ಸು ತರಕಾರಿ ಏನೋ ಒಂದು ಮಾಡ್ಕೊಳ್ಳಿ ಓಕೆನಾ ಈಗ ನಾನು ಬೀನ್ಸ್ ಇದ್ದೀನಿ ಫಸ್ಟ್ ಬೀನ್ಸ್ ಹಾಕೋತಾ ಇದ್ದೀನಿ ಸ್ವಲ್ಪ ಅದು ದಪ್ಪ ದಪ್ಪ ತಪ್ಪಾಗಿರುತ್ತಲ್ವ ಅದಕ್ಕೆ ಅದನ್ನ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಫುಲ್ ಸಾಫ್ಟ್ ಆಗೋವರೆಗೂ ಅಲ್ವಾ ಆ ಥರ ಅಲ್ಲ ಕ್ರಂಚಿನಸ್ ಇರಲಿ ಫ್ರೈಡ್ ರೈಸ್ಗೆ ಕ್ರಂಚಿನಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ಕ್ಯಾರೆಟು ಕ್ಯಾರೆಟು ತುಂಬ ಸ್ಲೈಸಾಗಿ ಕಟ್ ಮಾಡೋದ್ರಿಂದ ಏನು ಫ್ರೈ ಮಾಡೋದು ಇರಲ್ಲ ಜಸ್ಟ್ ಅದ್ರ ಜೊತೆ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಸಾರಿ ಆಮೇಲೆ ಇನ್ನು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನಗೂ ಇದೇ ರೀತಿ ವೀಡಿಯೋ ಮಾಡೋದಕ್ಕೂ ತುಂಬ ಆಗುತ್ತೆ ಮತ್ತು ಎನ್ಕರೇಜ್ ಆಗುತ್ತೆ ಸೊ ಅಷ್ಟೇ ಫ್ರೆಂಡ್ಸ್ ಈಗ ನಾನು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಅಷ್ಟೇ ಬೇಗ ಸಾಫ್ಟ್ ಆಗಿಬಿಡುತ್ತೆ ಅದನ್ನೂ ಅಷ್ಟೇ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಸೊ ನಾನಿಲ್ಲಿ ಒನ್ ಟು ತ್ರೀದು ಫ್ರೈಡ್ ರೈಸ್ ಹಾಕ್ಕೋತಾ ಇದ್ದೀನಿ ಎರಡು ಪ್ಯಾಕೆಟು ಒನ್ ಟು ತ್ರೀ ತುಂಬ ಚೆನ್ನಾಗಿದೆ ಆಚೆಗಿಂತ ಒನ್ ಟು ತ್ರೀ ಚೆನ್ನಾಗಿದೆ ಆಚೆ ಒಂಥರ ವೈಟ್ ಕಲರ್ ಬಂದ್ಬಿಡುತ್ತೆ ಫ್ಲೇವರ್ ಅಲ್ಲ ಅದೇನೇ ಬಟ್ ವೈಟ್ ಆಗಿಬಿಡುತ್ತೆ ಒನ್ ಟು ತ್ರೀ ಆ ಥರ ಅಲ್ಲ ಕಲರು ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ನಾವು ಆಚೆ ಕಡೆ ತಿಂತೀವಲ್ವಾ ಅದೇ ಥರನೇ ಫ್ಲೇವರು ಟೇಸ್ಟು ಇರುತ್ತೆ ಸೊ ನಾನಿಲ್ಲಿ ಎರಡು ಪ್ಯಾಕೆಟ್ ಹಾಕೋತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ಸ್ಪೈಸಸ್ಸು ಕೂಡ ಹಾಕೋತಾ ಇದ್ದೀನಿ ಎಕ್ಸ್ಟ್ರಾ ಸ್ಪೈಸಸ್ ಏನಂದರೆ ಒಂದು ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲನ ಹೇಳ್ದಂಗೆ ಎಲ್ಲದಕ್ಕೂ ನಾನು ಗರಂ ಮಸಾಲ ಆ್ಯಡ್ ಮಾಡೇ ಮಾಡಿರ್ತೀನಿ ಸೊ ಗರಂ ಮಸಾಲ ನೆಕ್ಸ್ಟು ಏನಪ್ಪ ಪೆಪ್ಪರ್ ಪೌಡರು ಅದನ್ನೂ ಅಷ್ಟೇ ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೆಕ್ಸ್ಟು ಧನಿಯಾ ಪೌಡರ್ ಅದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಜಾಸ್ತಿ ಹಾಕ್ಕೊಳ್ಳಲ್ಲ ನೆಕ್ಸ್ಟು ಏನು ರವಿ ರವಿದು ಜೀರಾ ಪೌಡರು ಅಷ್ಟು ಅಷ್ಟೇ ಒಂದು ಅರ್ಧ ಸ್ಪೂನು ಜೀರಾ ಪೌಡ್ರ್ ಜಾಸ್ತಿ ಹಾಕೋ ಅದೇ ಫ್ಲೇವರ್ ಬಂದುಬಿಡತ್ತೆ ಸೊ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಒಂದು ಟೀ ಸ್ಪೂನು ಇಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಒಂದು ಚಿಟಿಕೆ ಅಂತೀವಲ್ವ ಅಷ್ಟು ಯಾಕಂದ್ರೆ ಫಸ್ಟೇ ಚಿಲ್ಲಿ ಮತ್ತು ಪೆಪ್ಪರ್ ಪೌಡ್ರು ಎಲ್ಲ ಹಾಕಿರ್ತೀವಲ್ವ ಸೊ ಮಕ್ಕಳು ತಿಂತಾರಲ್ವ ನೋಡಿ ಮಾಡಬೇಕಾಗತ್ತೆ ಮಕ್ಳಿಗೆ ಸ್ವಲ್ಪ ಲೈಟಾಗಿ ಖಾರ ಹಾಕ್ಬಿಟ್ರು ಬೇಡ ಅಂದ್ಬಿಡ್ತಾರೆ ಸೊ ನಾವು ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿರ್ತೀವಿ ಲಾಸ್ಟಲ್ಲಿ ನಂಗೆ ಸಾಕು ಇಷ್ಟೇ ನನಗೆ ಅಂತ ಅಂತಾರಲ್ವ ಆಗ ಅಯ್ಯೋ ಏನಪ್ಪ ಎಷ್ಟು ಆಸೆಯಿಂದ ಮಾಡೋದಲ್ಲ ಬೇಡ ಅಂತಾರಲ್ಲ ಅಂತ ಒಂದು ಥಾಟ್ ಹಂಗೆ ಹಿಂಗೆ ಬಂದು ಹೋಗ್ಬಿಡುತ್ತೆ ಸೊ ನಾನಿಲ್ಲಿ ಅದೆಲ್ಲ ಆಸ್ಪೈಸೆಲ್ಲ ಹಾಕಿದ್ನಲ್ವ ಸೊ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅನ್ನ ಫುಲ್ ತಿರುಗಿಸ್ತಾ ಇದ್ದೀನಿ ಯಾಕಂದರೆ ತಲೆ ಹಿಡಿದು ಬಿಡುತ್ತೆ ಅಂದ್ಬಿಟ್ಟು ಈಗ ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೊಂದ್ಸರ್ತಿ ಫ್ರೈ ಇದ್ದೀನಿ ಮತ್ತು ಇಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕ್ಬೇಕಾಯ್ತು ಮತ್ತೆ ಸಿಕ್ಕಲಿಲ್ಲ ಇರೋದ್ರಲ್ಲೇ ಮಾಡಬೇಕಲ್ವ ಅದೇ ಚಾಲೆಂಜ್ ಇಲ್ದಿರೋದಲ್ಲ ಅದು ಆ ಟೈಮಲ್ಲಿ ಎಲ್ಲಿಂದ ರೆಡಿ ಮಾಡೋಕ್ಕಾಗುತ್ತೆ ಹೇಳಿ ಹತ್ತುವರೆ ನೈಟು ನಾನು ಮಾಡೋಷ್ಟರಲ್ಲಿ ಹತ್ತುವರೆ ಶುರು ಮಾಡಿದ್ದು ನಾವು ಮಾಡಿ ತಿನ್ನೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಸೊ ನೋಡಿ ನಾನು ಇಲ್ಲಿ ಯಾವುದೇ ರೀತಿ ನೀರಿಗೆ ಜಸ್ಟು ಒಂದು ಅರ್ಧ ಗ್ಲಾಸ್ಗಿಂತ ಸ್ವಲ್ಪನೇ ನೀರು ಹಾಕಿದ್ದೆ ಅಷ್ಟೇನು ಮತ್ತೆ ನೀರು ಹಾಕೋಕೆ ಹೋಗಲಿಲ್ಲ ಅದೇ ಫುಲ್ಲು ಗ್ರೇವಿ ಟೈಪ್ ಹಿಂಗೆ ನೀರು ಬಿಟ್ಕೊಬಿಡುತ್ತೆ ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ತರಕಾರಿಯಲ್ಲೂ ನೀರಿನ ಅಂಶ ಇದ್ದೇ ಇರುತ್ತೆ ಸೊ ನೋಡಿ ಈ ರೀತಿ ನೀರೆಲ್ಲ ಬಿಟ್ಕೊಬಿಟ್ಟಿದ್ದೆ ಸೊ ಈ ರೀತಿ ನಾವು ಮಾಡಿಕೊಂಡ್ರೆ ನಾನು ಹೇಳ್ದಂಗೆ ಆ ನೈಟುಗೂ ಆಗುತ್ತೆ ಬೆಳಗ್ಗೆಗೂ ಆಗುತ್ತೆ ಇದಕ್ಕೆ ನಾವು ಸಪ್ರೇಟಾಗಿ ಎಗ್ ಅದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಸಾಲ್ಟು ಇನ್ನೂ ಎಕ್ಸ್ಟ್ರಾ ಐಟಮ್ ಬೇಕಂದ್ರೂ ಹಾಕ್ಕೊಬೋದು ಫ್ರೈ ಮಾಡಿಕೊಂಡು ಈ ಗ್ರೇವಿಗೆ ಮೊಟ್ಟೆನ ಹಾಕೊಬೋದು ಇಲ್ಲಿ ನಾನು ರೈಸ್ ಮಾಡಿ ಮಾಡಿ ಇಟ್ಕೊಂಡಿದ್ದೆ ನಮ್ಮ ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ ಎಲ್ಲ ಫುಲ್ ಅನ್ನ ಎಲ್ಲ ಬಿಡಿ ಬಿಡಿ ಮಾಡ್ಕೊತಾ ಇದ್ದೀನಿ ಅನ್ನಕ್ಕೂ ಅಷ್ಟೇ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ ಉದ್ರ ಆಗುತ್ತೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಮುದ್ದೆ ರೀತಿ ಆಗಿಬಿಡತ್ತೆ ಸೊ ಅದಕ್ಕೆ ಸಾಂಬಾರ್ಗೆ ಇದ್ದರೆ ಆ ರೀತಿ ಸರಿ ಬಟ್ ಫ್ರೈಡ್ ರೈಸು ಚಿತ್ರಾನ್ನ ಪುಳಿಯೋಗರೆ ಆ ಥರ ಎಲ್ಲ ಮಾಡಬೇಕು ಅಂದರೆ ಅನ್ನನೂ ಬೆಂದಿರಬೇಕು ಜಾಸ್ತಿ ಬೆಂದಿರಬಾರ್ದು ಮತ್ತು ಆಗಿರಬೇಕು ಅಲ್ವಾ ಯಾವ ರೀತಿ ನೋಡಿ ಎಲ್ಲ ನೋಡಿ 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 ಮಾಡಬೇಕು ಏನೇ ಒಂದು ಅಡುಗೆ ಮಾಡಬೇಕಂದ್ರೂ ಅದರದ್ದು ಅಳತೆ ಮತ್ತು ಅದಕ್ಕೆ ಆ ಐಟಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿ ಅದೇ ಆ ರೀತಿ ಎಲ್ಲ ನೋಡಿ ಹೆಚ್ಚು ಕಮ್ಮಿ ಆದರೂ ಅದು ನಾವು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಒಂದು ಹೆಚ್ ಉಪ್ಪಾದ್ರೂ ಜಾಸ್ತಿ ಉಪ್ಪಾದ್ರೂ ಖಾರ ಆದ್ರೂ ಅದು ಆ ಟೇಸ್ಟ್ ಸಿಗುತ್ತೆ ಸಿಕ್ಕದೇ ಇಲ್ಲ ಸೊ ನೋಡಿ ಈಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಸಿ ಇಟ್ಕೊಂಡೆ ನೋಡಿ ಈಗ ಲಾಸ್ಟು ರೆಡಿ ಆಯಿತು ಫ್ರೈಡ್ ರೈಸು ಅಲ್ಲಿ ನಾನು ಫುಲ್ ಗಾರ್ನಿಷ್ ಮಾಡಿ ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಗ್ರೇವಿನೂ ತೋರಿಸ್ದೆ ಲಾಸ್ಟು ಸೊ ಈ ರೀತಿ ಜಸ್ಟ್ ಫ್ರೈಡ್ ರೈಸ್ನು ಮಾಡ್ಕೋಬೋದು ಸೊ ನೋಡಿ ಟೂ ಇನ್ ಒನ್ ಅಂತಾರಲ್ವ ಸೊ ಆ ರೀತಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಎಲ್ರಿಗೂ ನಮಸ್ಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ